ಹಾಯ್ ಹಲೋ ನಮಸ್ಕಾರ. ಎಂದಿನಂತೆ ಇಂದು ನಾನು ನಿಮ್ಮ ಮುಂದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೆಸ್ಟ್ ಸ್ಕ್ಯಾಮ್ ಬಗ್ಗೆ, ಮೋಸ್ಟ್ ಡೇಂಜರಸ್ ಸ್ಕ್ಯಾಮ್ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ಸ್ಕ್ಯಾಮ್ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ಗೆ ಹೊಸ್ತಾಗೆ ಬಂದು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ಸೊ ನನ್ನ ಚಾನಲ್ನ ವೈಟ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸೊ ಅದ್ರ ಮೇಲೆ ಟಿಕ್ ಮಾಡ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಸ್ಕ್ಯಾಮ್ ಅಂದರೆ ಯಾವ ಥರ ನಡೀತಿದೆ ಅಂತಂದರೆ, ಹಣದ ರೂಪದಲ್ಲಿ, ಅಂದರೆ ನಿಮ್ಮ ಕಣ್ಣು ಮುಂದೆಯೇ ನಿಮಗೆ ಗೊತ್ತಾಗದ ರೀತಿಯಲ್ಲಿ ನಿಮಗೆ ಸ್ಕ್ಯಾಮ್ ನಡೀತಿರೋವಂಥದ್ದು. ಇದನ್ನು ಸೈಬರ್ ಕ್ರೈಮ್ ಇದ್ದಾರೆ, ಸೊ ಅವ್ರು ಇದಕ್ಕೆ ಯಾವ ಥರ ಸ್ಕ್ಯಾಮ್ ನಡೀತಿದೆ ಅದರ ನೇಮಿನಲ್ಲೇ ಇದೇ ಸ್ಕ್ಯಾಮ್ ನೇಮ್ ಇಕ್ಕಿದಿರೋವಂಥದ್ದು, ಕ್ಯಾಶ್ ಆ್ಯಂಡ್ ಡೆಲಿವರಿ. ಸೊ ಈ ಥರ ಸ್ಕ್ಯಾಮ್ ನಡೀತಿರೋವಂಥದ್ದು, ಇದು ಹೇಗೆ ನಡೆಯುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಕ್ಯಾಶ್ ಆ್ಯಂಡ್ ಡೆಲಿವರಿ ಅನ್ನೋದೇನು ನಮಗೆಲ್ಲ ನಿಮಗೂ ಎಲ್ಲ ಗೊತ್ತಿರೋವಂಥದ್ದು. ನಾವೇನೋ ಪ್ರಾಡಕ್ಟ್ನ ಬೈ ಮಾಡ್ತೀವಿ, ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇರೋಲ್ಲ, ಅಂದರೆ ಅಮೌಂಟ್ ಆನ್ಲೈನೇ ಪೇ ಮಾಡೋಕ್ಕಾಗಲ್ಲ, ಟ್ರಸ್ಟ್ ಇರೋದಿಲ್ಲ. ಕ್ಯಾಶ್ ಆ್ಯಂಡ್ ಡೆಲಿವರಿ ಪ್ರಾಡಕ್ಟ್ನ ಟಿಕ್ ಮಾಡಿಕೊಂಡು ಪ್ರಾಡಕ್ಟ್ ಬಂದ ಮೇಲೆ ನಾವು ಅದಕ್ಕೆ ಅಮೌಂಟ್ ಕೊಟ್ಬಿಟ್ಟು ಬೈ ಮಾಡೋವಂಥದ್ದು. ಇದನ್ನೇ ಸ್ಕ್ಯಾಮರ್ಗಳು ತಮ್ಮ ಬಂಡವಾಳ ಮಾಡಿಕೊಂಡು ಏನು ಮಾಡ್ತಿದ್ದಾರೆ ಅಂತಂದರೆ, ನೀವು ಆನ್ಲೈನಲ್ಲಿ ಯಾವುದೇ ಥರದ ಪ್ರಾಡಕ್ಟ್ಗಳನ್ನ ಬೈ ಮಾಡಿರೋದಿಲ್ಲ. ಸೊ ಅವರು ಇದನ್ನೇ ಒಂದು ಮೆಥಡ್ನ ಇಟ್ಕೊಂಡು ನಿಮಗೆ ಒಂದು ನಿಮ್ಮ ಡೇಟ್ ಎಲ್ಲ ಅವ್ರ ಹತ್ರ ಇರುತ್ತೆ, ಪ್ರತಿಯೊಂದು ಡೇಟ ಇರುತ್ತೆ, ಮನೆ ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಇರುತ್ತೆ. ನಿಮಗೆ ಒಂದು ಆನ್ಲೈನಿಂದ ಒಂದು ಪ್ರಾಡಕ್ಟ್ನ ಬಿಲ್ ಮಾಡ್ತಾರೆ. ಸೊ ಬಿಲ್ ಮಾಡಿದ ತಕ್ಷಣಕ್ಕೆ ನಿಮ್ಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಮನೆ ಹತ್ರ ಬರುತ್ತೆ. ನೀವು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ, ನಮ್ಮ ಬ್ರದರ್ ಬುಕ್ ಮಾಡಿದ್ದಾನೆ, ಇಲ್ಲ ಫ್ರೆಂಡ್ ಬುಕ್ ಮಾಡಿದ್ದಾನೆ ಅಂತ ಯೋಚನೆ ಅಂದ್ಕೊಂಬಿಟ್ಟು ಏನು ಮಾಡ್ತೀರ, ಸಡನ್ನಾಗಿ ಅದನ್ನು ಬೈ ಮಾಡ್ತೀರ. ಆ ಪ್ರಾಡಕ್ಟಿಗೆ ಅಮೌಂಟ್ ಕೊಟ್ಟಿರೋದಿಲ್ಲ, ಅವನು ಏನೋ ಒಂದು ಕಾಸ್ಟ್ಲಿ ಐಟಮ್ ಅಂದ್ಕೊಂಬಿಟ್ಟು ಅಮೌಂಟ್ ಕೊಟ್ಟುಬಿಟ್ಟು ತಗೋತೀರ. ಅದು ಕೊಟ್ಟು ತಗೋತಿದ್ದಂಗೆ ಅದೊಂದು ಸ್ಕ್ಯಾಮ್ ಆಗುತ್ತೆ, ಮೊದಲನೇ ಸ್ಕ್ಯಾಮು. ನೀವು ಯಾಕೋ ಒಂದು ಸ್ವಲ್ಪ ಡೇಂಜರ್ ಅನಿಸುತ್ತೆ, ಅವಾಗ ಏನು ಮಾಡ್ತೀರ ಅಂತಂದರೆ, ನಮಗೆ ಈ ಪ್ರಾಡಕ್ಟು ಬೇಡ, ನಾನು ಈ ಪ್ರಾಡಕ್ಟು ಬುಕ್ ಮಾಡಿಲ್ಲ, ಅವಾಗ ಏನು ಮಾಡ್ತೀವಿ ಅಂದರೆ ಕ್ಯಾನ್ಸಲ್ ಮಾಡಿ ಅಂತ ಅಂತೀವಿ. ಸೊ ಇದೂ ಒಂದು ಮೆಥಡಲ್ಲಿ ಸ್ಕ್ಯಾಮ್, ಇನ್ನೂ ಒಂದು ಹೆಜ್ಜೆ ಮುಂದೆ ಇಕ್ಕಿದ್ದಾರೆ ಅಂತ ಹೇಳ್ಬೋದು. ಯಾವ ಥರ ಅಂತಂದರೆ, ನಿಮಗೆ ಒಂದು ಓ ಟಿ ಪಿ ಬರುತ್ತೆ, ಈ ನಂಬರ್ನ ಬಾಕ್ಸ್ ಮೇಲೆ ಒಂದು ನಂಬರ್ ಇರುತ್ತೆ. ಸೊ ಆ ಬಾಕ್ಸ್ ಮೇಲಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಒಂದು ಓ ಟಿ ಪಿ ಕೇಳ್ತಾರೆ, ಓ ಟಿ ಪಿ ಕೊಡಿ, ನಿಮ್ಮ ಪ್ರಾಡಕ್ಟ್ ಏನಿದೆ ಕ್ಯಾನ್ಸಲೇಷನ್ ಆಗುತ್ತೆ. ಪ್ರಾಡಕ್ಟ್ನ ಕೊಟ್ಟಿದ ತಕ್ಷಣಕ್ಕೆ ಅವನು ಒಂದು 2 ನಿಮಿಷ ಹಂಗೆ ಇರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ನೀವು ಕಾಲ್ ಮಾಡಿ ಓ ಟಿ ಪಿ ಹೇಳ್ತಿರೋ ಟೈಮಲ್ಲಿ ಅವನು ಅಲ್ಲಿಂದ ಕಾಲ್ ಕೀಳ್ತಾನೆ, ಪಟ್ ಅಂತ ಆಡ್ತಾನೆ. ನೀವು ಅಲ್ಲಿ 2 ನಿಮಿಷ ಆದಿದ್ದಂಗೆ ಇದನ್ನು ಪ್ರಾಡಕ್ಟ್ ಕೊಟ್ಟು ಹೋದ ಹಂಗೆ ಹಿಂಗೆ ಏನು ಸುಮ್ಮನೆ ಆಯ್ತೀರಾ, ಇಲ್ಲ ಪ್ರಾಡಕ್ಟ ತಗೊಂಡು ಹೋದ್ಬಿಟ್ಟು ಅಲ್ಲಿ 2 ನಿಮಿಷದಲ್ಲಿ ನಿಮಗೆ ಅಮೌಂಟು ಡಿಡಕ್ಟ್ ಆಗುವಂಥದ್ದು, ಪಟ್ 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 ಅಂತ ನಿಮಗೆ 7 ನಿಮಿಷ ಬರುತ್ತೆ, ಅಮೌಂಟು ಖಾಲಿ ಆಯಿತು ಅಂತ ಬರುತ್ತೆ, ನಿಮ್ಮ ಅಕೌಂಟಿಂದ ಇಷ್ಟೊಂದು ಅಮೌಂಟ್ ಖಾಲಿ ಆಗಿದೆ ಅಂತ. ಸೊ ಈ ಇನ್ಫಾರ್ಮೇಷನ್ನು ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಆದಷ್ಟು ಶೇರ್ ಮಾಡಿ. ಯಾಕಪ್ಪ ಅಂದರೆ, ಇತ್ತೀಚಿನ ದಿನಗಳಿಗೆ ಆನ್ಲೈನ್ ಸ್ಕ್ಯಾಮ್ ಅಂದರೆ ಇದೇ ಜಾಸ್ತಿ ನಡೀತಿರೋವಂಥದ್ದು, ಕ್ಯಾಶ್ ಆ್ಯಂಡ್ ಡೆಲಿವರಿ ಸ್ಕ್ಯಾಮ್. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ, ಇಷ್ಟ ಆದರೆ ಆದಷ್ಟು ಜನಗಳಿಗೆ ಶೇರ್ ಮಾಡ್ತೀರಾ ಅಂತ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಆದಷ್ಟು ನಯ ಟಾಪಿಕ್ ಜೊತೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ. ಬಾಯ್ ಬಾಯ್.